ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿದ್ದ ಆರೋಪಿಗಳ ಪೈಕಿ ಮೂವರು ಆರೋಪಿಗಳಾದ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ತುಮಕೂರು ಜಿಲ್ಲೆಯ ಕಾರಾಗೃಹದಲ್ಲಿ ಇರಿಸಲಾಗಿತ್ತು. ಮೂವರು ಆರೋಪಿಗಳಾದ ನಿಖಿಲ್ ನಾಯಕ್ ಹಾಗೂ ಕಾರ್ತಿಕ್ಗೆ ಕಳೆದ ತಿಂಗಳ ಸೆಪ್ಟೆಂಬರ್ 23ರಂದು 57ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಆದರೆ ಜಾಮೀನಿಗೆ ಶುರುಟಿದಾರರು ಸಿಗದೆ ಆರೋಪಿಗಳು ಪರದಾಡಿದ್ದರು. ಬಳಿಕ ಜಾಮೀನು ಶುರುಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಮೂವರು ಆರೋಪಿಗಳನ್ನು ಜೈಲಿನಿಂದ ತುಮಕೂರು ಜೈಲಾಧಿಕಾರಿ ರಿಲೀಸ್ ಮಾಡಿದ್ದಾರೆ. ಸತತ 9 ದಿನಗಳಿಂದ ಶುರುಟಿದಾರರು ಸಿಗದೆ ಕುಟುಂಬಸ್ಥರು ಪರದಾಟ ನಡೆಸಿದ್ರು. ನಿನ್ನೆ ಜಾಮೀನು ಶುರುಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ನಿನ್ನೆ ರಾತ್ರಿಯೇ ತುಮಕೂರು ಜೈಲಾಧಿಕಾರಿಗೆ ಜಾಮೀನು ಆದೇಶ ಪ್ರತಿ ತಲುಪಿದ ಹಿನ್ನೆಲೆ ಇಂದು ಬಿಡುಗಡೆಯಾಗಿದ್ದಾರೆ. ಅಲ್ಲ ಈಗ ರಿಲೀಸ್ ಆಗಿಲ್ಲ ಏನು ಹಿಂದೆ ಬರೋವ್ರ ನೀವು ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದ್ರಾ, ನೀವ್ ಹೇಳ್ಕೊಟ್ಟು ಯಾಕೆ ಮಾತಾಡ್ಸ್ತೀರಾ? ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಿ, ಓಕೆನಾ? ಹೋಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹಿಂಗ್ ಹೇಳ್ಕೊಟ್ಟು ಮಾತಾಡಂತ ಮಾತಾಡ್ಸ್ತೀರಾ? ನಾನ್ ಕೇಳೋದ್ನಲ್ಲ. ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್, ಯಾರು ಅಂದ್ರೆ ನಮ್ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ? ಶೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ರೆಡಿ ಮಾಡ್ಕೊಂಡು ನಿಮ್ಮ ಅಕ್ಕನ ಮಾತಾಡ್ಸಿದ್ ರಿಯಾಲಿಟಿ ಏನಾಯ್ತು? ರಿಯಾಲಿಟಿ ಗೊತ್ತಿರುತ್ತಲ್ಲ, ನಮ್ಗೆ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಶೂರಿಟಿ ಶೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಶೂರಿಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಕೊಲೆ ನಡೆದಿದ್ದೀನ. ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಯಾವ ತರ? ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ? ಅದ್ರ ಬಗ್ಗೆ ಏನು ಮಾತಾಡಲ್ಲ ಈಗ. ಅಷ್ಟೇ ಬಿಡಿ, ಬೇರೆ ಏನಿಲ್ಲ. ನಿಧಾನ ಕೇಳು.